ಹಲೋ ಗೈಸ್, ನಿಮಗೆ ಖರ್ಚಿಗೆ ತಕ್ಷಣ ದುಡ್ಬೇಕಿತ್ತು ಅಂತಂದರೆ, ನಿಮಗೆ ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ಆ್ಯಂಡ್ ಶಾಪಿಂಗ್ ಮಾಡೋಕ್ಕೆ ಸಾಲ ಬೇಕಿತ್ತು ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಫ್ಲಿಪ್ಕಾರ್ಟ್ ಪೇ ಲೇಟರ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ಲಿಪ್ಕಾರ್ಟ್ ನನಗೆ ಪೇ ಲೇಟರ್ ಲೋನ್ನ ಕೊಟ್ಟಿದೆ, ಆ್ಯಂಡ್ ಕ್ರೆಡಿಟ್ ಲಿಮಿಟ್ ಬಂದ್ಬಿಟ್ಟು 80,000 ರೂಪಾಯಿವರೆಗೆ ನನಗೆ ಸಿಕ್ಕಿದೆ. ಹೌದು ಗೈಸ್, 80,000 ರೂಪಾಯಿವರೆಗೆ ನನಗೆ ಕ್ರೆಡಿಟ್ ಲಿಮಿಟ್ ಅನ್ನೋದು ಸಿಕ್ಕಿದೆ. ನೀವು ಲೈವ್ ಆಗೇ ನೋಡ್ತಾ ಇರ್ಬೋದು. ಇಲ್ಲಿ ಯೂಸೇಜ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಬಿಟ್ಟು ಕೂಡ ತೋರಿಸ್ತಿದ್ದೀನಿ. ನಾನು ಇಲ್ಲಿ ಯಾವುದೇ ಪರ್ಚೇಸಸ್ಸನ್ನು ಮಾಡಿಲ್ಲ, ಯಾವುದೇ ಯೂಸೇಜ್ ಕೂಡ ನಾನಿಲ್ಲಿ ಮಾಡಿಲ್ಲ ಈ ಒಂದು ಲಿಮಿಟ್ದು. ಓಕೆನಾ? ಸೊ ಈ ಒಂದು ಲಿಮಿಟ್ ನನಗೆ ನೋ ಕಾಸ್ಟ್ EMIನಲ್ಲಿ ಸಿಗ್ತಾ ಇದೆ. ಅಂದರೆ 0% ಇಂಟ್ರೆಸ್ಟ್ ರೇಟಲ್ಲಿ ನಾನು ಇದನ್ನು ಯೂಸ್ ಮಾಡ್ಕೋದು, ಆ್ಯಂಡ್ ಫ್ಲೆಕ್ಸಿಬಲ್ EMI ಟೆನ್ಯೂರ್ಸ್ ಕೂಡ ನನಗೆ ಇಲ್ಲಿ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಸೆಕ್ಯೂರ್ ಆ್ಯಂಡ್ ಟ್ರಸ್ಟೆಡ್ ಅಪ್ಲಿಕೇಶನ್ ಎಲ್ಲರಿಗೂ ಗೊತ್ತಾ ಇದೆ, ಆ್ಯಂಡ್ ಸೆಕ್ಯೂರ್ ಆಗಿ ನೀವು ಲೋನ್ನ ತೊಗೊಬೋದು. ಐ ಥಿಂಕ್ ಇಲ್ಲಿ ನನಗೆ IDFC ಕಡೆಯಿಂದ ಈ ಒಂದು ಲಿಮಿಟನ್ನು ನನಗೆ ಸಿಕ್ಕಿದೆ, ಆ್ಯಂಡ್ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನು ನಾನು ಯೂಸ್ ಮಾಡ್ಕೊತೀನಿ ಅಂತಂದರೆ ಶಾಪಿಂಗ್ಗೋಸ್ಕರ, ಲೈಕ್ ಬಿಲ್ ಪೇಮೆಂಟ್ಸ್ಗೋಸ್ಕರ ಇದನ್ನು ಯೂಸ್ ಮಾಡ್ಕೊತೀನಿ ಅಂತಂದರೆ. ಓಕೆ, ಸೊ ಈ ಒಂದು ಅಪ್ಲಿಕೇಶನು ಬೆಸ್ಟ್ ಇದೆ, ಆ್ಯಂಡ್ ಎಲ್ಲರಿಗೂ ಗೊತ್ತಾ ಇದೆ ಫ್ಲಿಪ್ಕಾರ್ಟ್ ಅಪ್ಲಿಕೇಶನು. ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಆ್ಯಂಡ್ ಲೋನ್ನ ತೊಗೊಂಬಿಟ್ಟು ಕೂಡ ತೋರಿಸಿದ್ದೀನಿ. ಐ ಬಟನ್ಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ಸದ್ಯಕ್ಕೆ ಈ ಒಂದು ಲಿಮಿಟನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಯಾವ ರೀತಿಯಾಗಿ ಅವೈಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಇದರಿಂದ ನಾಲ್ಕು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಫಸ್ಟ್ ಟೈಮು ನೀವು ಇಲ್ಲಿ ಅಪ್ಲೈ ಮಾಡ್ಕೊತಿದ್ದೀರಾ ಅಂತಂದರೆ ಸ್ಟಾರ್ಟಿಂಗ್ ಇಲ್ಲಿ ಕಡಿಮೆ ಇಲ್ಲಿ ಲಿಮಿಟ್ ಅನ್ನೋದು ಸಿಗುತ್ತೆ. ಹೌದು, ಇಲ್ಲಿ 4,000, 5,000 ಹಿಂಗೆ ಲಿಮಿಟ್ ಸಿಗ್ಬೋದು. ಸೊ ಅದಾದ ನಂತರ ಅದನ್ನು ನೀವು ಯೂಸ್ ಮಾಡ್ಕೊತೀರಾ ಅನ್ಕೊಳ್ಳಿ, ಏನಕ್ಕಾದರೂ ಪರ್ಚೇಸ್ಗೆ ಅಥವಾ 2,000, 3,000 ಇಲ್ಲಿ ಯೂಸ್ ಮಾಡ್ಕೊತೀರಾ ಅನ್ಕೊಳ್ಳಿ, ಮತ್ತೆ ಲಿಮಿಟ್ ಅನ್ನೋದು ನಿಮಗೆ ಇನ್ಕ್ರೀಸ್ ಮಾಡ್ತಾರೆ. ಹೌದು, ಸೊ ಇನ್ಸ್ಟಂಟಾಗಿ ಇನ್ಕ್ರೀಸ್ ಮಾಡ್ತಾರೆ ಗೈಸ್. ಸೊ ಒಂದು ವೀಕ್ ಆದಮೇಲೆ ನಿಮಗೆ ಮತ್ತೆ ಜಾಸ್ತಿ ಮಾಡ್ತಾರೆ. ಅದೇ ರೀತಿಯಾಗಿ ಯೂಸ್ ಮಾಡ್ಕೊತ ಹೋದಂಗೆಲ್ಲ ನಿಮಗೆ ಅಪ್ ಟು 80,000 ರೂಪಾಯಿವರೆಗೆ ಸಿಗುತ್ತೆ, ಆ್ಯಂಡ್ ಇನ್ನೂ ಜಾಸ್ತಿ ಆಗುತ್ತೆ ಗೈಸ್. ನೋಡ್ತಾ ಇರ್ಬೋದು ಇಲ್ಲಿ 5,000 ರಿಂದ 10 ಲಕ್ಷ ಕೊಟ್ಟಿದ್ದಾರೆ. ಓಕೆ, 5,000 ರಿಂದ 10 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಲೋನ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ 6 ತಿಂಗಳವರೆಗೆ ಟೆನ್ಯೂರ್ ಕೊಡ್ತಾ ಇದ್ದಾರೆ, ಆ್ಯಂಡ್ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಇದೆ, ನಂತರ IDFC ಬ್ಯಾಂಕ್ ಕೂಡ ಇದೆ. ಜೊತೆಗೆ ಹಲವಾರು ಇಲ್ಲಿ ಫೈನಾನ್ಷಿಯಲ್ ಕಂಪನೀಸ್ ಕೂಡ ಇಲ್ಲಿ ಇದಾವೆ, ಲೈಕ್ ಇಲ್ಲಿ ಇನೋವೇಷನ್ ಟೆಕ್ ಸೊಲ್ಯೂಷನ್ಸ್ ಕಂಪನಿ ಆಗಿರ್ಬೋದು, ಸ್ಕ್ಯಾಪಿಕ್ ಕಂಪನಿ, ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಕಂಪನೀಸ್ಗಳು ಇಲ್ಲಿ ಲಿಸ್ಟೆಡ್ ಇದಾವೆ. ಸೊ ಈ ರೀತಿಯಾಗಿ ನೀವು ಲೋನ ತಗೊಬೋದು. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿರೋ ಎಕ್ಸಾಂಪಲ್ ಕೂಡ ನೀವು ಇಲ್ಲಿ ನೋಡ್ಕೊಬೋದು ಗೈಸ್. ಓಕೆ, ಸೊ ಯಾವ ರೀತಿಯಾಗಿ EMI ಕಟ್ಟಬೇಕು, ಏನಿರುತ್ತೆ ಇಲ್ಲಿ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ಸೊ ನೀವು ಇಲ್ಲಿ ಈಸಿಲಿ ಅಪ್ಲೈ ಮಾಡ್ಕೊಬೋದು. ಸೊ ಇನ್ಸ್ಟಂಟ್ ಆಗಿ ಇಲ್ಲಿ ವ್ಯಾಲೆಟಲ್ಲೇ ಸಿಗುತ್ತೆ, ಬ್ಯಾಂಕ್ ಅಕೌಂಟಿಗೆ ಇದು ಬರೋಲ್ಲ, ವ್ಯಾಲೆಟಲ್ಲೇ ಸಿಗುತ್ತೆ. ಅದನ್ನು ನೀವು ಶಾಪಿಂಗ್ಗೋಸ್ಕರ ಯೂಸ್ ಮಾಡ್ಕೋಬೋದು. ಏನಾದರೂ ಶಾಪಿಂಗ್ ಮಾಡ್ಕೊತೀರ ಅನ್ಕೊಳ್ಳಿ, ಲೆಟ್ ಸಪೋಸ್ ಇವಾಗ ಫ್ಲಿಪ್ಕಾರ್ಟಲ್ಲಿ ಹೋದ್ರಿ, ನಿಮಗೆ ಏನಾದರೂ ಬೇಕಿತ್ತು ಅನ್ಕೊಳ್ಳಿ ಇವಾಗ, ಓಕೆನಾ? ಸೊ ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ಬಂದಿರಾ ಅನ್ಕೊಳ್ಳಿ, ನಿಮ್ಗೆ ಏನಾದರೂ ಬೇಕಿತ್ತು ಅನ್ಕೊಳ್ಳಿ. ಸೊ ಇಲ್ಲಿ ಬರಬೇಕು, ಬಂದ ತಕ್ಷಣ ಈ ರೀತಿಯಾಗಿ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಸೊ ಗೈಸ್, ಇದು ಒಂದು ಕ್ಯಾಮ್ರಾ ಇದೆ, ಕೆನಾನ್ 200D ಅಂತ ಹೇಳ್ಬಿಟ್ಟು Mark II. ಸೊ ಈ ಒಂದು ಕ್ಯಾಮ್ರಾನ ನೀವು ಏನಾದರೂ ಬೈ ಮಾಡಬೇಕು ಅನ್ಕೊಳ್ಳಿ. ಸೊ ಇಲ್ಲಿ ಈ ರೀತಿಯಾಗಿ ಬರುತ್ತೆ, 51,990 ರೂಪಾಯಿ ಇದೆ. ಸೊ ಇಲ್ಲಿ ಪೇ ವಿತ್ EMI ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ನೀವು ಇಲ್ಲಿಂದ ರೀಪೇನ ಮಾಡ್ಕೋಬೋದು. ಇಲ್ಲಿ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ನೀವು ಇಲ್ಲಿಂದ ಪೇಮೆಂಟನ್ನು ಮಾಡ್ಕೊಬೋದು ಗೈಸ್. ಕಂಟಿನ್ಯೂ ವಿತ್ EMI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ಸ್ ಪೇಜಿಗೆ ನಿಮಗೆ ರಿಡೈರೆಕ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವು ಪೇಮೆಂಟನ್ನು ಮಾಡ್ಕೋಬೋದು, ಇಲ್ಲಿ ಯೂಸ್ ಮಾಡ್ಕೋಬೋದು ಗೈಸ್. ಇಲ್ಲಿ ಆಪ್ಷನ್ ಬರುತ್ತೆ ನಿಮಗೆ. ಓಕೆ, ಕೆಳಗಡೆ ಇಲ್ಲಿ ಸದ್ಯಕ್ಕಂತೂ ಇಲ್ಲಿ ಪೇ ಲೇಟರ್ EMI ಅನ್ಅವೈಲಬಲ್ ಇದೆ. ಬೇರೆ ಬೇರೆ ಪ್ರಾಡಕ್ಟ್ಸಿಗೆ ಇರ್ತವೆ. ಓಕೆ, ಸೊ ಬೇರೆ ಬೇರೆ ಪ್ರಾಡಕ್ಟ್ಸ್ಗೆ ನೀವು ಯೂಸ್ ಮಾಡ್ಕೋಬೋದು. ಸೊ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ಗೆ ಇದು ಬರುತ್ತೆ ಅನ್ಸುತ್ತೆ. ಓಕೆನಾ? ಸೊ ಆ ಒಂದು ಕ್ಯಾಮ್ರಾಗಂತೂ ಇಲ್ಲ, ಬಟ್ ಆದರೆ ಬೇರೆ ಬೇರೆ ಮೊಬೈಲ್ ಫೋನ್ಸಿಗೆ ಆಗಿರ್ಬೋದು, ಏನಾದರೂ ತೊಗೊಬೇಕು ಅಂದ್ಕೊಂಡಿದ್ರೆ, ಲೈಕ್ ಇಲ್ಲಿ ವಾಚಸ್ ಆಗಿರ್ಬೋದು, ಇಲ್ಲಿ ನಾಯ್ಸ್ ಬರ್ಡ್ಸು, ಈ ರೀತಿಯಾಗಿ ಯಾವುದಾದ್ರೂ ನೀವು ಏನಾದ್ರು ತೊಗೊಬೇಕು ಅಂದ್ಕೊಡಿ. ಸೊ ಅದಕ್ಕೆ ನೀವು ಈ ಒಂದು ಪೇ ಲೆಟರ್ನ ಯೂಸ್ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಕೋಬೋದು, ಆ್ಯಂಡ್ EMIನಲ್ಲಿ ಪೇಮೆಂಟ್ಸ್ ಮಾಡ್ಕೋಬೋದಾಗಿದೆ. ಸೊ ಈ ರೀತಿಯಾಗಿ ಲೋನ ತೊಗೊಬೋದು. ಸೊ ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಆ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ನೋಡ್ಕೊಡಿ. ಆ್ಯಂಡ್ ಈ ಒಂದು ಪೇ ಲೆಟರ್ ಲೋನ್ ಕೂಡ ನಿಮಗೆ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೆ ಪರ್ಸ್ನಲ್ ಲೋನೇ ಬೇಕು ಅಂತಿದ್ರೆ ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನಿಂದ ತಕ್ಷಣ ಲೋನ ತೊಗೊಬೋದು ನೀವು. ನನಗೆ ಇಲ್ಲಿಂದ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1,00,000 ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡ್ಕೊತೀರಾ ಅಂತಂದರೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಲೋನ್ ತೊಗೊಂಬಿಟ್ಟು ಕೂಡ ತೋರಿಸಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಆ್ಯಂಡ್ ಆ್ಯಪ್ ಲಿಂಕ್ನ ಫಸ್ಟ್ ಲಿಂಕೇ ಕೊಟ್ಟಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆ್ಯಂಡ್ ಅಪ್ಲೈ ಮಾಡ್ಕೊಳ್ಳಿ, ಪಕ್ಕ 100% ಲೋನ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಯಾವಾಗ ಇದಾಗಿರುತ್ತೆ ಇದನ್ನ ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.